ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಗಟ್ಟಿವಾಳಯ್ಯನೆಂಬತಕ್ಕಂಥವ್ರು ಒಬ್ಬರು ಇವರು ಸಾಂಸಾರಿಕಳು ಸಾಂಸಾರಿಕ ಜೀವನದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು ಅಂದರೆ ಅವರ ಸಾಂಸಾರಿಕ ಬದುಕು ಹೇಗಿತ್ತು ಅಂತಂದರೆ ಅದು ಒಂದು ಗಂಟೆ ಕಾಲ ಆಗುತ್ತೆ ಅವರ ವಿಚಾರವನ್ನು ಬಿಡಿಸಬೇಕು ಅಂತಂದರೆ ಅವರು ಆ ಶತಮಾನದ ಬಸವಾದಿ ಶಿವಶರಣರ ಒಂದು ಕಾಲಘಟ್ಟದಲ್ಲಿ ಆ ಕಲ್ಯಾಣ ಪಟ್ಟಣದಲ್ಲಿ ಇದ್ದರು ಅಂತಕ್ಕಂಥದ್ದು ನಮಗೆ ಚರಿತ್ರೆಯಿಂದ ನಾವು ಕೇಳಿದ್ದೀವಿ ಓದಿದ್ದೀವಿ ಆದರೆ ಆ ಮಹಾನುಭಾವರು ಹೇಗೆ ಗುರು ಲಿಂಗ ಜಂಗಮ ಪ್ರಸಾದ ಪರಿಣಾಮ ಇಲ್ಲಿ ಗುರು ಲಿಂಗ ಜಂಗಮ ಪ್ರಸಾದ ಪರಿಣಾಮ ಐದು ಭಾಗವಾಗಿ ಐದು ವಿಷಯಗಳನ್ನು ಕೊಟ್ಟಿದ್ದಾರೆ ಇವು ಐದು ನಮ್ಮ ಜೀವನದಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಐದು ಪಂಚೇಂದ್ರಿಯಗಳಿದೆಯಲ್ಲ ಇಂದ್ರಿಯೆಗೂ ಸಹ ಹೋಲಿಸಿದ್ರಾಗ ಆ ಇಂದ್ರಿಯಗಳ ಆ ಮುಖ ಆದಾಗೆ ಮಾತ್ರ ಆ ನಂಬಿಕೆ ಬರೋದು ಅನ್ನೋವಂಥದ್ದೇ ಇಲ್ಲಿ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ಹಾಗಾಗಿ ಅವರು ನಂಬಿಕೆಯನ್ನುವಂಥದ್ದು ಎಷ್ಟು ಮಹತ್ವವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಂಬದುಡೇ ಗುರುವಿಲ್ಲ ಈಗ ನಾವು ಗುರು ಅಂತ ನಂಬಬೇಕು ಅಂತಂದರೆ ಆ ಗುರುವಿನ ಹೇಗೆ ನಾವು ಇವ್ರನ್ನ ನಮ್ಮ ಗುರು ಅಂತ ನಂಬೋದು ಅವರಲ್ಲಿ ಏನಿದೆ ಇವೆಲ್ಲ ಇವತ್ತಿನ ತರ್ಕಗಳಿಗೆ ಬಹಳ ಭಾಳ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಅವರು ಹನ್ನೆರಡನೇ ಶತಮಾನದಲ್ಲಿ ಏನು ಹೇಳಿದ್ದಾರೆ ನಂಬದೊಡೆ ಗುರುವಿಲ್ಲ ಗುರು ಯಾರಿಗೆ ಸಿಗೋದು ನಂಬಿಕೆ ಇಲ್ಲಿ ನಂಬಿಕೆ ಅಂತೇಳಿದರೆ ಗುರುವನ್ನೇ ನಂಬಿಕೆ ಅಲ್ಲ ನಂಬಿ ನಂಬದೊಡೆ ಗುರುವಿಲ್ಲ ನೀನು ಗುರುವನ್ನು ಪರಮಾತ್ಮನಾಗಿ ಭಾವಿಸ್ಬೋದು ಅಥವಾ ಮಾಮೂಲಿ ಒಬ್ಬ ಗುರುಗಳು ಅಂತ ಭಾವಿಸ್ಬೋದು ಒಬ್ಬ ನಿನ್ನ ಬದುಕಿನಲ್ಲಿ ಪೂರಕವಾಗಿ ಮಾರ್ಗದರ್ಶನ ಗುರು ಅಂತ ಭಾವಿಸ್ಬೋದು ಇಲ್ಲಿ ಎಲ್ಲಕ್ಕೂ ಬೇಕಾಗಿರ್ತಕ್ಕಂಥದ್ದೇನು ನಂಬಿಕೆ ಆದರೆ ನಂಬದೊಡೆ ಆ ನಿನ್ನಲ್ಲಿ ಆ ನಿಲುವು ಬರದೇ ಇದ್ದರೆ ಆ ನಂಬಿಕೆ ಬರಲಿಲ್ಲ ಅದರಲ್ಲಿ ನೀನು ವ್ಯಕ್ತ ಆಗಲಿಲ್ಲ ಅಂತಂದರೆ ನಿನಗೆ ಗುರುವಿಲ್ಲ ಮತ್ತು ಗುರುವಿಲ್ಲ ಅಂತಂದ ಮೇಲೆ ಲಿಂಗ ಎಲ್ಲಿ ಬರೋಕ್ಕೆ ಸಾಧ್ಯ ವ್ಯಾಪಾರದಲ್ಲಿ ಯಾರೋ ಮಾರ್ತಾ ಇದ್ದಾರೆ ಏನೋ ತಗೊಳ್ಳೋ ಅಂಥದ್ದು ಲಿಂಗ ಆಗಲ್ಲ ಲಿಂಗ ಆ ಶ್ರೀಗುರುವಿನಿಂದ ಬರಬೇಕು ಆ ಶ್ರೀಗುರು ಆ ಲಿಂಗಕ್ಕೆ ಅಸ್ತಮಸ್ತಕ್ಕೆ ಸಂಯೋಗ ಮಾಡಿ ಇದು ಒಂದು ಕುರುಹು ನಿನ್ನಲ್ಲಿ ಅರುಹು ಉಂಟು ಮಾಡೋದಕ್ಕೆ ಒಂದು ಚೇತನ ಇದು ಇದರಲ್ಲಿ ನೀನು ಕಾಣಬೇಕಾಗಿರೋಂಥದ್ದಾಗಿರೋದ್ರಿಂದ ಗುರು ಆ ಲಿಂಗವನ್ನು ಕೊಡ್ತಾನೆ ಅದಕ್ಕೆ ಅವರು ನಂಬದೆಡೆ ಗುರುವಿಲ್ಲ ಅಂದಮೇಲೆ ಲಿಂಗ ಎಲ್ಲಿರುತ್ತೆ ಇಲ್ಲಿ ನಂಬದೆಡೆ ಗುರುವಿಲ್ಲ ನಂಬದೆಡೆ ಜಂಗಮವಿಲ್ಲ ನಂಬದೆಡೆ ಪ್ರಸಾದವಿಲ್ಲ ಪರಿಣಾಮವಿಲ್ಲ ಇಲ್ಲಿ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾದವಿಲ್ಲ ಇವೆಲ್ಲವೂ ಸಹ ನಮ್ಮ ಒಂದು ಸಂಸ್ಕೃತಿ ಒಳಗೆ ಅಂದರೆ ಲಿಂಗವಂತ ಸಂಸ್ಕೃತಿಗಳಿಗೆ ಬರ್ತಕ್ಕಂಥ ಆಚಾರ ವಿಚಾರಗಳಿದು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಆ ಮಂತ್ರ ಅಂತೇಳಿ ಅಷ್ಟಾವರ್ಣಗಳಿದೆ ಅದರಲ್ಲಿ ಇವರು ಐದು ಪ್ರಧಾನವಾಗಿ ತಗೊಂಡಿದ್ದಾರೆ ಗುರು ನಂಬ ಗುರುವಿಲ್ಲ ನಂಬ ಜಂಗಮವಿಲ್ಲ ಏಕೆ ಅಂತಂದರೆ ನಾವು ಗುರುವು ನಮಗೆ ಜಂಗಮವನ್ನು ದರ್ಶನ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಲಿಂಗ ಪೂಜೆಯನ್ನು ಮಾಡೋದು ಜಂಗಮ ದರ್ಶನಕ್ಕೋಸ್ಕರ ಆ ಲಿಂಗಕ್ಕೆ ಯಾವುದೇ ಅಭಿಷೇಕ ಮಾಡಲಿ ಯಾವುದೇ ಎಡೆ ಮಾಡಲಿ ಅದು ಆ ಲಿಂಗ ಯಾವ ಕಾರಣಕ್ಕೂ ತಗೊಳ್ಳಲ್ಲ ಅದಕ್ಕೆ ಆ ಚೇತನ ಇಟ್ಟು ಜಂಗಮವನ್ನು ಕಾರಣಕರ್ತನಾಗಿ ಮಾಡಿದ್ದಾನೆ ಆ ಜಂಗಮ್ಮ ಆ ಬಡಿ ಪದಾರ್ಥವೆಲ್ಲ ಪ್ರಸಾದ ಮಾಡಿ ಸ್ವೀಕಾರ ಮಾಡುವಂಥವನು ಜಂಗಮ್ಮ ಅಂತ ಹೇಳಿರೋದು ಆ ಪ್ರಸಾದಕ್ಕೆ ಎಂಥ ಮಹತ್ವ ಯಾಕೆ ಪರಿಣಾಮ ಹೇಗಾಗಬೇಕು ಆ ಪ್ರಸಾದದಿಂದ ನಮ್ಮಲ್ಲಿರ್ತಕ್ಕಂಥ ಈ ಒಂದು ಅರಿಷಡ್ವರ್ಗ ಗುಣಗಳು ಇಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣೇಂದ್ರಗಳ ಚೇಷ್ಠೆಗೆ ಮನವೇ ಬೀಜ ಅಂತ ಎಲ್ಲ ಕಡೆಗೂ ಮನ ಅರಿತಾ ಇರೋದರಿಂದ ಮತ್ತು ನಿಜಗುಣ ಶಿವಯುಗಳು ಇನ್ನೊಂದು ಕಡೆ ಹೇಳ್ತಾರೆ ತಡೆಯುವುದಾಗದು ತನಗೆ ಅಗಣಿತ ವಿಷಯದಲ್ಲಿ ಎಡೆಯಾಡುವ ಅತಿ ಚಪಲತೆಯ ಚಿತ್ತವನ್ನು ನೋಡಿ ಅಂಥ ಮಹಾನುಭಾವರು ಈ ಚಿ ಈ ಚಿತ್ತ ಹೇಗೆ 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 ಈ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಯಾವ ಥರ ನನ್ನನ್ನು ಸುಮ್ಮನೆ ಕಲಕ್ತಾ ಇದೆ ಎನ್ನುವಂಥದ್ದಿಗೆ ಹಾಗೋಸ್ಕರವಾಗಿ ಮತ್ತು ಅಲ್ಲಿ ಪ್ರಸಾದವಿಲ್ಲ ನಂಬದೊಡೆ ಗುರುವಿಲ್ಲ ನಂಬದೊಡೆ ಜಂಗಮವಿಲ್ಲ ನಮ್ಮದೊಡೆ ಪ್ರಸಾದವಿಲ್ಲ ಇಲ್ಲಿ ನಾವು ಯಾವುದೇ ಥರದ ಪಡಿಪದಾರ್ಥಗಳನ್ನೆಲ್ಲ ಪ್ರಸಾದ ಅಂತ ಹೇಗೆ ಅದು ಪ್ರಸಾದ ಅಂತ ತಗೋಬೇಕು ಅಂದರೆ ಅವರು ಇದೆಲ್ಲ ಭಗವಂತ ಕೊಟ್ಟಿರೋದು ಜಡಿತಾಶಿಮಾರ್ ಹೇಳ್ತಾರೆ ಇಳೆ ನಿನ್ನದಾನ ಬೆಳೆ ನಿನ್ನದಾನ ಸುಳಿದು ಸೂಸುವ ಗಾಳಿ ನಿನ್ನದಾನ ನಿನ್ನ ಆನವನ್ನು ಅನ್ಯರವುಗಳು ಕುಣಿ ಎಲ್ಲ ಭಗವಂತ ಕೊಟ್ಟಿರೋದು ಯಾರು ಈ ಲೋಕದಲ್ಲಿ ಯಾವ ಲೀಡ್ರ್ ಯಾವನ ಮಹಾನುಭಾವನ ಯಾವನ ಪಟೇಲ ಚೇರ್ಮೆನ್ನ ಗೌಡ್ನ ಇನ್ನೊಬ್ಬನ ಯಾವನೂ ಕೊಟ್ಟಿಲ್ಲದೆ ಇರತಕ್ಕಂಥದ್ದು ಎಲ್ಲ ಪ್ರಕೃತಿ ಪ್ರತಿಯೊಂದಕ್ಕೂ ಸಹಜವಾಗಿ ಗಾಳಿ ನೀರು ಬೆಳಕು ಎಲ್ಲ ಪ್ರಕೃತಿ ಬಂದಿದೆ ಇದೆಲ್ಲ ಭಗವಂತನದು ಅಂತೇಳಿ ಅವರು ನಿನ್ನ ಆನವನ್ನು ಅನ್ಯ ರವಗಳು ಕುಣಿಗಳ ನೇನೆಂಬಿ ಎಂಥ ಅದ್ಭುತವಾದಂಥ ಜೇಡ್ರ ದಾಸಮಾನ ಯಾಕೆ ನಿಮ್ಮ ಹೇಳಿದ್ರೆ ಇಲ್ಲಿ ನಮಗೆ ಭಗವಂತ ಕೊಟ್ಟಿರತಕ್ಕಂಥದ್ದು ಪ್ರಸಾದದ ಮಹತ್ವ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಪ್ರತಿಯೊಂದನ್ನು ನಾವು ಈ ಪರಮಾತ್ಮನಿಂದ ಬಂದಿರೋದು ಇದು ಇದು ಪ್ರಸಾದ ಅಂದರೆ ಲಿಂಗ ದರ್ಶನದಿಂದ ಲಿಂಗಮ ದರ್ಶನದಿಂದ ಈ ಪ್ರಸಾದ ನಂಬಿಕೆ ಇಲ್ಲದಿದ್ದರೆ ಆ ಪ್ರಸಾದ ಅದು ಪ್ರಸಾದವಾಗಿರಲ್ಲ ಇಲ್ಲಿ ಪರಿಣಾಮ ಇಲ್ಲಿ ಪರಿಣಾಮ ಏನು ಹೇಳುತ್ತೆ ಪರಿಣಾಮ ಅಂತಂದರೆ ಏನು ಈ ಗುರು ಲಿಂಗ ಜಂಗಮ ಪ್ರಸಾದವನ್ನು ನಾನು ಅನುಭವಿಸಿ ಅದನ್ನು ಸ್ವೀಕರಿಸಿದಾಗ ಅದರ ಒಂದು ಪರಿಣಾಮ ಹೇಗಿದೆ ಜೇನುತುಪ್ಪವನ್ನು ಕುಡಿತೀರಿ ಹೇಗಿದೆ ಅಂದರೆ ಸಿಹಿ ಅಂತ ಹೇಳ್ತೀರಿ ಆ ಸಿಹಿಯಾಗಿದೆ ಅಂದರೆ ಕೊಡ್ತೀರಾ ಅದಕ್ಕೆ ಆ ಪರಿಣಾಮ ತನ್ನಲ್ಲಿ ತಾನೇ ಈ ನಂಬಿಕೆಯಿಂದ ಉಂಟಾಗ್ತಕ್ಕಂಥದ್ದು ಅದು ಆ ಪರಿಣಾಮ ತನ್ನಲ್ಲೇ ಆ ಪ್ರಭಾವವನ್ನು ಬೀರುತ್ತೆ ಆ ಗುರು ಲಿಂಗ ಜಂಗಮ ಪ್ರಾದೋದ ಪ್ರಸಾದದಿಂದ ಏನು ನಂಬಿಕೆಯಿಂದ ಉಂಟಾದದ್ದು ಗುರು ಲಿಂಗ ಜಂಗಮ ಪ್ರಸಾದ ಪರಿಣಾಮ ಇವು ಮೂರು ನನ್ನಲ್ಲಿ ಉಳ್ಕೋಬೇಕು ನನ್ನಲ್ಲಿ ನೆಲೆ ನಿಲ್ಲಬೇಕು ನಾವು ಅವು ಆಚರಿಸ್ಬೇಕು ಅವನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದರೆ ಪ್ರಧಾನವಾಗಿ ನಂಬಿಕೆ ಮತ್ತು ನಂಬದ ನಚ್ಚದ ಇಲ್ಲಿ ನಂಬಿ ನಂಬದ ಸಂದೇಹ ಸೂತಕಿಗೆ ನೋಡಿ ಇದೊಂದು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ಇಲ್ಲಿ ಒಂದು ಕಡೆ ನಂಬಿಕೆ ಇದೆ ಒಂದು ಕಡೆ ನಂಬಿಕೆ ಇಲ್ಲ ನಂಬಿ ನಂಬದ ಸಂದೇಹ ಸೂತಕಿಗೆ ಸೊಮ್ಮು ಸಂಬಂಧವಿಲ್ಲ ಇಲ್ಲಿ ಸೊಮ್ಮು ಅಂತ ಹೇಳಿದ್ರೆ ಭಗವಂತ ಏನು ಈ ಜೀವಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೆ ಅದರಿಂದ ಇವನು ವಂಚಿತನಾಗ್ತಾನೆ ಯಾವುದರಿಂದ ನಂಬಿ ನಂಬದ ಸಂದೇಹ ಸೂತಕಿಗೆ ಇಲ್ಲಿ ನಾವು ಯಾವ್ಯಾವನ್ನ ಸೂತಕ ಹೇಳ್ತೀವಿ ಲೋಕದಲ್ಲಿ ಇನ್ನೇನೇನೋ ಗ ಲೌಕಿಕವಾಗಿ ಸೂತಕಗಳು ಒಬ್ಬ ಸತೋರ ಸೂತಕ ಒಂದು ಒಬ್ಬ ಜನನಾದರೂ ಸೂತಕ ಅಥವಾ ಇನ್ನೊಂದು ಏನೋ ಆದರೂ ಸೂತಕ ಅಂತ ಹೇಳ್ತೀನಿ ಇಲ್ಲಿ ಸೂತಕ ಅನ್ನೋಂಥ ಮಾತ್ರ ನನ್ನ ಗಟ್ಟಿವಾಳೆಯನ್ನೋರು ಹೇಗಿನ ಏನು ಹೇಳಿದ್ದಾರೆ ನಂಬಿ ನಂಬದ ನೀವು ಇಲ್ಲಿ ಗುರುವಿನ ನಂಬಿ ನಿಮಗೆ ಆ ನಂಬಿಕೆ ಇದ್ದೇ ಇದ್ರೆ ನಂಬಿ ನಂಬದ ಸಂದೇಹ ಹೇಗೆ ಆ ಭಾವನೆಯಲ್ಲ ಬೇಡ ಆ ಏಕಮುಖದಿಂದ ಇರಬೇಕೆ ವಿನಃ ನೀನು ದುಮುಕನಾಗಬೇಡ ಒಂದೇ ಮುಖದಿಂದ ಇನ್ನೊಂದು ಕಡೆ ಬಸವಣ್ಣವರು ಒಮ್ಮನವಾದರೆ ಒಡನೆ ನುಡಿವನು ಇಮ್ಮನವಾದರೆ ನುಡಿಯನು ಅಂತಲೂ ಹೇಳಿದ್ದಾರೆ ಹೀಗಾಗಿ ನಾವು ಬೇರೆ ಬೇರೆಯ ವಚನಗಳನ್ನು ಸಾರವನ್ನು ಚಿಡಿಸಿದ್ರೆ ಗಂಟೆಗಟ್ಟಲೆ ಆಗುತ್ತೆ ಹಾಗಾಗಿ ಇನ್ನು ಇದನ್ನು ಎಷ್ಟಿದೆಯೋ ಅಷ್ಟರಲ್ಲಿ ನಾನು ನಿಮಗೆ ಹಂಚ್ಗಳಂಥ ಪ್ರಯತ್ನದಲ್ಲಿ ಮತ್ತೆ ನಂಬಿ ನಂಬದ ಸಂದೇಹ ಸೊತೆಗೆ ಸೊಮ್ಮ ಸಂಬಂಧವಿಲ್ಲ ಆದ್ದರಿಂದ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಗುರು ಲಿಂಗ ಪ್ರಸಾದ ಜಂಗಮ ಇವ್ರ ಮೇಲೆ ಆ ಸಂದೇಹ ಬೇಡ ಆ ನಂಬಿಕೆಯನ್ನು ನೀವು ಪೂರ್ಣವಾಗಿ ನೀನು ಇಟ್ಕೋಬೇಕು ಆಗ ನಿನ್ನಲ್ಲಿ ಪರಿಣಾಮ ಉಂಟಾಗತ್ತೆ ಆ ಪರಿಣಾಮ ಉಂಟಾದಾಗ ನಿನಗೆ ಆ ಭಗವಂತನು ಏನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾನೆ ಆ ಸೊಮ್ಮು ನಿನಗೆ ಸಂಬಂಧ ಇಲ್ಲ ಅಂದ್ರೆ ಆ ಸೊಮ್ಮು ನಿನಗೆ ಸಂಬಂಧ ಇಲ್ಲ ನೀನು ವಂಚಿತನಾಗ್ತೀಯೇ ಮತ್ತು ನಂಬದ ನಚ್ಚದ ಮಾನವಂಗೆ ಇಲ್ಲಿ ನೋಡಿ ಇದು ಇದಕ್ಕಿಂತ ಒಂದು ಅಜ್ಜೆ ಮುಂದೆ ಹೋಗಿರ್ತಕ್ಕಂಥ ಮಾತು ನಂಬದ ನೆಚ್ಚದ ಮಾನವಿಗೆ ಮನುಷ್ಯನಲ್ಲಿ ಒಂದು ಕಡೆ ನಂಬಿಕೆಯೂ ಇರ್ತದೆ ಒಂದು ಕಡೆ ನಂಬಿಕೆಯೂ ಇರೋಲ್ಲ ಈ ಎರಡು ಮನಸ್ಸು ಆದಾಗ ಗಾಣಿಯ ಸೋಲ ಅರ್ಧ ಗಾಣಿಯಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಇನ್ನೊಂದು ಕಡೆ ಹೇಳ್ತಾನೆ ಆ ಜಾಣ ಏನು ಮಾಡ್ತಾನೆ ನಂಬಿ ನಂಬದ ನಂಬದ ನಚ್ಚದ ಮಾನವಂಗೆ ಆನೂ ಇಲ್ಲ ನೀನು ಇಲ್ಲ ಅಂದರೆ ಆ ಬದುಕು ವ್ಯರ್ಥವಾಗಿರ್ತಕ್ಕಂಥದ್ದು ಅದರಿಂದ ಯಾವ ತಿರುಳು ಸಹ ಇಲ್ಲದೇ ಇರತಕ್ಕ ಏನೋ ಜಗತ್ತಿಗೆ ಜೀವಿಗಳಲ್ಲಿ ನೀನು ಒಂದು ಜೀವಿ ಬಂದಿದ್ದೇವಿನ ಇದೇನು ನಿನ್ನ ಸಾರ್ಥಕತೆಯ ಬದುಕಲ್ಲ ಸಾರ್ಥಕತೆ ಬದುಕು ಅಂತಂದರೆ ಆ ನಂಬಿ ನಂಬದ ಮಚ್ಚ ಮಾನವಂಗೆ ನಾನು ಇಲ್ಲ ನೀನು ಇಲ್ಲ ಪರಮಾತ್ಮ ನೋಡಿ ಅವರು ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂತಂದರೆ ನಾವು ಚಿಂತನೆ ಮಾಡಬೇಕಾಗಿರೋ ಅಂಥದ್ದು ಇದು ಇಲ್ಲ ಅಂತ ಕಂಡೀಷನಾಗಿ ಹೇಳಿದ್ದಾರೆ ಅಂತಂದರೆ ಯಾವ ನಿಲುವಿನಲ್ಲಿದ್ದರು ಅವರು ಹೇಗೆ ಆ ಪರಮಾತ್ಮನ ತಮ್ಮ ವಸ ಮಾಡಿಕೊಂಡಿದ್ದರು ಆ ಪ್ರಸಾದದಿಂದ ಗುರುವಿನಿಂದ ಲಿಂಗದಿಂದ ಜಂಗಮದಿಂದ ಅವರು ಹೇಗೆ ಆ ನಂಬಿಕೆಯನ್ನು ಇಟ್ಟು ಅವರು ಅದರಲ್ಲಿ ಪರಿಣತಿ ಹೊಂದಿದ್ರು ಅನ್ನೋ ಅಂಥದ್ದಕ್ಕೆ ಆನು ಇಲ್ಲ ನೀನು ಇಲ್ಲ ನನಗೆ ನೀ ಇಲ್ಲ ನಿನಗೆ ನಾನಿಲ್ಲ ಅಂತ ಆನು ಇಲ್ಲ ನೀನು ಇಲ್ಲ ಅಂತಂದರೆ ಇಬ್ಬರಿಗೂ ಸಂಬಂಧ ಇಲ್ಲದೆ ಇರತಕ್ಕಂಥ ಚಿಕ್ಕಯ್ಯ ಪ್ರಿಯ ಆ ಚಿಕ್ಕಯ್ಯ ಪ್ರಿಯ ಅಂತ ಅವರು ತಮ್ಮ ವಚನದ ಅಂಕಿತವನ್ನು ಇಟ್ಕೊಂಡಿದ್ದಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ 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 ಅವರು ಮೂರು ಸಾರಿ ಇಲ್ಲ ಅಂತ ಹೇಳಿದ್ದಾರೆ ಅಂದ ಮೇಲೆ ಅವರ ಒಂದು ಹಿಸ್ಟ್ರಿ ಒಳಗಡೆ ಬಂದರೆ ಅವರು ವಿವಾಹ ಸಂದರ್ಭದಲ್ಲಿ ಇದೊಂದು ತುಣುಕನ್ನು ನಾನು ಆ ಗಟಿವಾಳಯ್ಯನವರಾಗಿರೋದ್ರಿಂದ ಅವರಲ್ಲಿ ಒಂದು ಮಹತ್ವವಾದಂಥ ವಿಚಾರ ಇದು ಇದನ್ನು ನೀವೆಲ್ಲ ಕೇಳಲೇಬೇಕಾಗಿದೆ ಈ ಸಂದೇಶ ಕೊಡಲೇಬೇಕಾಗಿದೆ ಅವರು ವಿವಾಹ ಆಗಬೇಕಾಗತ್ತೆ ಅವರು ವಿವಾಹ ಆಗ್ತಕ್ಕಂಥ ಸತಿ ಮೊದಲು ಅವ್ರೂರಿನಲ್ಲಿ ಒಬ್ಬರನ್ನ ಇನ್ನೊಬ್ಬರನ್ನ ಪ್ರೇಮ ಮಾಡಿರ್ತಾಳೆ ವಿವಾಹ ಆಯ್ತದ ವಿವಾಹ ಇವ್ರೂರಿಗೂ ಅಂದಮೇಲೆ ಅಲ್ಲಿ ಇನ್ನೊಬ್ಬನ ಪ್ರೇಮ ಮಾಡ್ತಾಳೆ ಒಂದು ದಿನ ಇವರು ಇವರು ಬೆಳಗ್ಗೆ ಅರ್ಲಿಯರಾಗಿ ಗೆದ್ದು ಹೋಗಿ ತಮ್ಮ ನಿತ್ಯ ಕರ್ಮಗಳನ್ನ ತೀರಿಸ್ಕೊಂಡು ಬಂದು ಹೂ ತಗೊಂಡು ಬಂದು ಕೊಡೋ ಅಂಥ ಸಂದರ್ಭ ಇವಳು ಯಾವ ಊರಿಗೆ ಇವರು ಊರಿಗೆ ಹೋಗಿ ಇದ್ದ ಇವರು ಹೂಗೆ ಹೋಗ್ತು ಅಂತಂದರೆ ಅವರ ಪ್ರಿಯಕರ ಬಂದು ಅವರ ಸತಿಯ ಜೊತೆಯಲ್ಲಿ ಇಬ್ಬರು ಬೆತ್ತಲೆ ಆಗಿ ಮಲಗಿರ್ತಾರೆ ಪರಿವಿಲ್ಲದೆ ಆಗ ಈ ಮಹಾನುಭಾವ ಬಂದು ತನ್ನಲ್ಲಿದ್ದಂಥ ವಸ್ತ್ರವನ್ನು ಅವ್ರ ಮೇಲೆ ಒತ್ತಿಸಿಬಿಟ್ಟು ತಾನು ಹೊರಗಡೆ ಬಂದು ಈ ವಿಚಾರಕ್ಕೆ ಹೇಗೆ ಮಾಡಿಬಿಡ್ತಾನೆ ಅಂತಂದರೆ ವಸ್ತ್ರ ವಸ್ತಿರ್ತಕ್ಕಂಥದ್ ಸತಿ ನೋಡಿದಾಗ ಆ ಅಮ್ಮ ಎಂಥ ಜಾಣ್ಮೆಯನ್ನು ಉಪಯೋಗಿಸ್ತಾಳೆ ನೋಡಿ ಅಂದರೆ ಇವರು ಪೂಜೆಗೆ ಹೊರಟೋಗ್ತಾರ ಆ ಅಮ್ಮ ನನಗೆ ನೋವು ನನ್ನನ್ನು ತಾಳಲ್ಲಾಗೋದು ಅಂಥೇಳಿ ಹಾಸಿಗೆ ಮೇಲೆ ಏನೂ ಇಲ್ಲ ನಾನು ದ್ರೋಹ ಪಗೆದಿದ್ದೀನಲ್ಲ ಇದು ಮುಚ್ಕೋಬೇಕಲ್ಲ ಯಾವ ಥರದಲ್ಲಿ ಪರಿಹಾರ ಕಾಣಬೇಕು ಅಂಥೇಳಿ ಅವರಲ್ಲಿ ಈ ಬಾಧೆಯನ್ನು ತೋರಿಸ್ಕೋತಾಳೆ ಹೌದಾ ಹಾಗಿದ್ಮೇಲೆ ಏನು ಮಾಡಬೇಕು ನನ್ನ ತಂದೆ ಅವ್ರ ಮನೆಗೆ ಹೋಗ್ಬೇಕು ಓ ಒಳ್ಳೆಯದಾಗಲಿ ಬೇಗ ನೀನು ರೆಡಿ ಆಗು ಅಂತೇಳಿ ಅವರು ಗಾಡಿ ಕಟ್ಟಿಸಿ ಯಾರು ಗಾಡಿ ಕಟ್ಟಕ್ಕೆ ಬರ್ತಾರೆ ಅಂದಿನ ದಿನಗಳಲ್ಲಿ ಎತ್ತಿನ ಗಾಡಿ ಕಟ್ಟ ಈ ಊರಲ್ಲಿ ಯಾರನ್ನ ಪ್ರೇಮ ಮಾಡಿದ್ದ ಆ ವ್ಯಕ್ತಿ ಬರ್ತಾನೆ ಗಾಡಿ ಹೊಡೆಯೋದಕ್ಕೆ ಇವರು ಪ್ರಯಾಣ ಬೆಳೆಸ್ತಾರೆ ಪ್ರಯಾಣ ಬೆಳೆಸ್ಬೇಕಾದ್ರೆ ಆಗಿನ ಕಾಲದಲ್ಲಿ ಅವರ ತಾಯಿ ಮನೆಗೆ ಅಂದರೆ ತನ್ನ ಹೆಂಡತಿಯ ತಾಯಿ ಮನೆಗೆ ಅವರು ಹೋಗಬೇಕಾದ್ರೆ ಆ ದಾರಿ ಮಧ್ಯೆ ಅಡವಿನಲ್ಲಿ ಹೋಗಬೇಕು ಇವರಿಬ್ಬರು ಯೋಚನೆ ಮಾಡ್ತಾರಾ ನಮ್ಮ ವಿಚಾರ ಇವರು ಗೊತ್ತಾಗಿದೆ ಈತನ ಮುಗಿಸ್ಬೇಕು ಏನು ಸಂಚು ಮಾಡಬೇಕು ನೀನು ನಾವು ಮಧ್ಯಂತರದಲ್ಲಿ ನೀರು ಕೇಳು ನೀರು ತರೋಕೆ ನಾವು ಕಳಿಸ್ತೀವಿ ಆಗ ಸಂಚು ಓಡಿರ್ತಾರೆ ದಟ್ಟ ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಆಹಾ ದಾಹ ಹೌದಾ ಈ ಮಹಾನುಭಾವ ಮುಗ್ಧತೆ ಅವನು ಗೊತ್ತಿದೆ ಈ ಇದೇನು ನಡೀತಿದೆ ಇಲ್ಲೇನು ನಡೀತಾ ಇದೆ ಅನ್ನೋಂಥದ್ದೆಲ್ಲ ಅಂತರವನ್ನು ಬಲ್ಲ ಯಾಕೆಂದರೆ ಆ ನಂಬಿಕೆಯಲ್ಲಿ ನೀನಿಲ್ಲ ಅಂತಂದ ಮೇಲೆ ಅವನಿಗೆ ಇಲ್ಲೇನು ನಡೀತಿದೆ ಅನ್ನೋದು ನಮಗೆ ಈ ವಚನದ ಒಳಗೆ ಸಿಗ್ತಾಯಿದೆ ಹಾಗಾಗಿ ಅವರು ತಾವೇ ನೀರು ತರೋಕೆ ಹೋಗ್ತಾರೆ ಸುಮಾರು ದೂರ ಹೋಗ್ತಾರೆ ಅಲ್ಲಿ ಒಂದು ಆಳವಾದಂಥ ಬಾವಿ ಒಳಗಡೆ ಇಳೀತಾರೆ ಇದನ್ನೆಲ್ಲ ಇವರಿಬ್ಬರು ಗಮನಿಸಿ ಹೋಗಿ ಅವರು ಇನ್ನೇನು ಒಳದು ನೀರು ತುಂಬ್ಕೋಬೇಕು ಮೇಲಿಂದ ಒಂದು ದಿಂಟ್ ತಗೊಂಡೋಗಿ ಇಟ್ಬಿಡ್ತಾರೆ ಅವರು ಈ ಸಂಚು ಗೊತ್ತಿರೋದರಿಂದ ಪ್ರಾಣವೋದ ರೀತಿಯಲ್ಲಿ ಆ ನೀರಿನೊಳಗಡೆ ಅವರು ಹಾಗೇ ಸ್ವಲ್ಪ ಬ ಈ ಗುಂಡನ್ನು ಇವ್ರು ಇಡ್ತಕ್ಕಂಥ ಕಲ್ಲಿನಿಂದ ತಪ್ಪಿಸ್ಕೊಂಡು ಓ ಮುಗಿತ್ತು ಇವರು ಆಹಾ ಅಪ್ಪ ಸತ್ತೆ ಅಂತ ಏನು ಬಾಯ್ಬಿಡ್ತಾರೆ ಖುಷಿ ಖುಷಿಯಾಯಿತು ಈ ಪರಪುರುಷ ಮತ್ತು ಅವ್ರ ಸತಿ ಇಬ್ಬರು ಇವ್ರು ಗಾಡಿ ಹೊಡ್ಕೊಂಡು ಬರ್ತಾರೆ ಇವ್ರು ಏನು ಮಾಡ್ತಾರೆ ಬೇಗ ಬೇರೆ ಕಾಲ್ ಮಾರ್ಗದಿಂದ ಗಾಡಿ ಹೋಗ್ಬೇಕಾರ ರಸ್ತೆ ನಡೆದು ಹೋಗೋದ್ಕೇನೋ ಹಿಂದೆ ಇದೆಯಲ್ಲ ನಮ್ಮ ಅಡ್ರಸ್ತೆ ಅಂತ ಹಾಗೆ ಏನು ಮಾಡ್ಬಿಡ್ತಾರೆ ತುಂಬ ಕಾವಿ ವಸ್ತ್ರವನ್ನು ಧರಿಸಿ ಅವ್ರ ಅತ್ತೆ ಮನೆಗೆ ಅವರ ಅತ್ತೆ ಮನೆಯವರು ಸ್ವಲ್ಪ ಶಿವಭಕ್ತರು ಲಿಂಗಾಂಗ ಸಾಮರಸ್ಯವಳವ್ರು ಜಂಗಮ ಕಂಡಾಗ ಪೂಜೆ ಮಾಡಿಸ್ಬೇಕು ಅಂತ ತುಂಬ ಕಾವಿಯನ್ನು ಹೊಸದ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಓ ಯಾರೋ ನಮ್ಮ ಮನೆ ಗುರುಗಳು ಬಂದರು ಪೂಜೆ ಮಾಡಿ ಸರಿ ಒಳಗಡೆ ಹೋಗಿ ಇವರು ಪೂಜೆ ಕುಂತಾರೆ ಹಾಗೆ ಇವರು ಗಾಡಿ ಹೊಡ್ಕೊಂಡು ಬರ್ತಾರೆ ಬಂದು ಊರು ಇಳಿದ ತಕ್ಷಣ ಇವಮ್ಮ ಮದುವೆ ಆಗೋಕ್ಕೂ ಮುನ್ನ ಪ್ರೇಮ ಮಾಡಿದ್ನಲ್ಲ ಆ ವ್ಯಕ್ತಿ ಅಲ್ಲಿ ನಿಂತಿದ್ದು ಅಯ್ಯೋ ಹಿಂದೆ ಯಾರನ್ನ ಇವಾಗ ಕುಣಿಸ್ಕೊಂಡ್ ಬಂದ್ಬಿಟ್ಟಿದ್ದಾರಲ್ಲ ಅಂತೇಳಿ ಅವೇನು ಮಾಡ್ತಾನೆ ಈ ವಿಳಿಯೋದ್ರೊಳಗೆ ಅವ ಆಚಾರ್ಯ ರಟ್ಟೆ ಇಡ್ಕೊಂಡಿರ್ತಾನೆ ಈಚೋರಿ ಅವ ಈಚೋರಿ ರಟ್ಟೆ ಇಡ್ಕೊಂಡಿರ್ತಾನೆ ಇವರಿಬ್ಬರು ಎಳಿತಾ ಇದ್ದಾರೆ ಆಗ ತಂದೆ ತಾಯಿಗಳು ಬಂದು ದಯವಿಟ್ಟು ನಮ್ಮ ಮನೆ ಒಳಗಡೆ ಒಬ್ರು ಗುರುಗಳಿದ್ದಾರೆ ನಿಮ್ಮ ನ್ಯಾಯಾನ ಅವ್ರಿಗೆ ಇಡ್ತೀವಿ ಅವ್ರು ಪರಿಹಾರ ಮಾಡ್ತಾರೆ ಸ್ವಲ್ಪ ನೀವು ತಾಡೆಪ್ಪ ಸರಿ ಗುರುಗಳು ಬರ್ತಾರೆ ಹೌದಾ ವಾಸ್ತವ್ಯ ತಿಳಿದು ಏನು ಮಹಾನೀಯ ಗಟ್ಟಿವಾಳಯ್ಯ ಅಂತ ಹೇಳಿದರೆ ರೋಮಾಂಚನ ಆಗ್ತಾಯಿದೆ ಅವರು ನಿಜಲಿಂಗೈಕ್ಯರಾದಾಗ ಅವ್ರನ್ನ ಸ್ಮಶಾನಕ್ಕೆ ತಕೊಂಡು ಹೋದ್ರಂತೆ ವಿಭೂತಿ ಇವತ್ತು ನಾವು ಒಬ್ಬನ ನಿಕ್ಷೇಪ ಮಾಡಾಗ ಏಕೆ ಅವ್ರಿಗೆ ವಿಭೂತಿಯನ್ನು ತುಂಬ್ತೀವಿ ಅಂದರೆ ಗಟಿವಾಳೆಯನ್ನೋರಿಂದ ಬಂತು ಈ ಸಂಸ್ಕೃತಿ ಅವರು ವಿಭೂತಿ ಆಗ್ಬಿಟ್ಟಿದ್ರು ಅಲ್ಲಿ ಎತ್ಕೊಂಡು ಹೋದ್ರೆ ಈ ಮೂಳ ಚರ್ಮ ಮಾಂಸ ಏನೂ ಇರಲಿಲ್ಲ ಅಂತ ಐಕ್ಯ ಸ್ಥಾನಕ್ಕೆ ಅವರು ಆಗ ತಂದೆ ತಾಯಿಗಳು ಅವರಲ್ಲಿ ವ್ಯಕ್ತಪಡಿಸ್ತಾರೆ ಇವ್ರು ಬಂದು ಒಂದು ಶೇರ್ ಹಾಕೊಂಡು ಕುಂತ್ಕೊಂಡು ಹೌದೇ ಏನಪ್ಪ ನೋಡಿ ಇವಳು ಈ ಥರ ನಾನು ಹಿಂದೆ ನನ್ನ ಪ್ರೀತಿಸಿದ್ದೆ ಇವನು ನಾನು ಹೀಗೆ ಹೌದಾ ಆಗ ಅವರು ಆ ಕರೆದು ಕೆಳಗಡೆ ಮಲಗಿಸ್ಬಿಟ್ಟು ಎರಡು ಕಾಲನ್ನು ಈಜಿ ಎರಡು ದೇಹ ಮಾಡಿ ತಗಳ ನಿನಗೊಂದು ತಗಳ ನಿನಗೊಂದು ಅಂದು ಕೊಟ್ಬಿಟ್ಟು ಹೊರಗೆ ಬರ್ತಾರೆ ಎಂಥ ನಿಲುವು ಬಂದು ಅವರು ಶಿವಾದೀನರು ಕೈಲಾಸದಲ್ಲಿ ಕಲ್ಯಾಣದಲ್ಲಿ ಆ ಇಡೀ ಆಮೇಲೆ ಅವರ ವಿಚಾರ ಕೇಳಿದ್ರೆ ನಮ್ಮ ಅಂತ ಗ್ರಂಥದಲ್ಲಿ ನಮ್ಮಲ್ಲಿದ್ದಂಥ ಜಂಗಮರು ಬಸವಣ್ಣನ ಆ ಆಸ್ಥಾನದಲ್ಲಿದ್ದಂಥ ಜಂಗಮರಿಗೆಲ್ಲ ಅವ್ರದ್ದು ಆದಂಥದ್ದು ಒಂದೊಂದು ವಚನವೂ ಸಹ ಕೊಚ್ಚಾಗ್ತಾ ಇದೆ ಆ ಅವರ ನಿಲುವು ಎಂಥದ್ದು ಅಂತಂದರೆ ಅದನ್ನು ಎಷ್ಟು ವಿಷಯ ವ್ಯಕ್ತಪಡಿಸ್ತು ಎಂಥ ಅದಕ್ಕೆ ಅವ್ರನ್ನ ಗಟ್ಟಿವಾಳೆಯ ಇಲ್ಲಿ ಗಟ್ಟಿ ಅನ್ನೋ ಶಬ್ದ ಯಾವುದರಲ್ಲಿ ಗಟ್ಟಿ ತಾನು ಇಟ್ಟಿದ್ದಂಥ ನಂಬಿಕೆಯಲ್ಲಿ ಅದಕ್ಕೆ ಅವರು ನಂಬದೊಡೆ ಗುರುವಿಲ್ಲ ನಂಬದೊಡೆ ಜಂಗಮವಿಲ್ಲ ನಂಬದೊಡೆ ಪ್ರಸಾದವಿಲ್ಲ ನಂಬದೊಡೆ ಪರಿಣಾಮವಿಲ್ಲ ಕೊನೆಗೆ ಏನೇನೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಆದ್ದರಿಂದ ನಂಬಿಕೆ ದೊಡ್ಡದು ನಾವು ನೀವೆಲ್ಲ ಆ ಭಗವಂತನ ನಂಬಿ ಅವನ ಕೃಪೆಗೆ ಪಾತ್ರರಾಗಣ್ಣ ಅಂತೇಳಿ ನಾನು ಈ ಒಂದು ವಚನಕ್ಕೆ ಮಂಗಳವನ್ನು ಪಾಡುತ್ತೇನೆ